ವೆಲ್ಕಮ್ ಟು ಮೈ ಚಾನೆಲ್ ಅಮೃತ ಆ್ಯಂಡ್ ರೋಹಿತ್ ಲಾಗ್ಸ್. ಇವತ್ತು ಅಂತಾರಾಷ್ಟ್ರೀಯ ಚಹಾ ದಿನ, ಹಾಗಾಗಿ ನೋಡೋಣ ನಾವು ಇವತ್ತು ಲೈಮ್ ಗ್ರಾಸ್ ಟೀ ಮಾಡೋಣ. ಲೈಮ್ ಗ್ರಾಸ್ ಅಂದರೆ ನಿಂಬೆ ಹುಲ್ಲು ಅಂತ ಹೇಳ್ತಾರೆ. ಇದ್ರದ್ದು ಟೀ ಹೇಗೆ ಮಾಡೋದು ನೋಡೋಣ. ಇದ್ರದ್ದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ, ಮತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಓರಲ್ ಹೆಲ್ತ್ಗೂ ಸಹ ಇದು ತುಂಬ ಉಪಯೋಗ ಆಗುತ್ತೆ, ಮತ್ತು ಇದು ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ ಈ ಥರ. ಹಾಗಾಗಿ ನೋಡೋಣ ನಿಂಬೆ ಹುಲ್ಲು ಹೇಗಿರುತ್ತೆ ಅಂತ. ಇದು ನಿಂಬೆ ಹುಲ್ಲು, ನಾ ಇದನ್ನ ಕೀಳ್ತಾ ಇದ್ದೀನಿ. ಈ ಥರ ಇರುತ್ತೆ ನಿಂಬೆ ಹುಲ್ಲು. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತು ನೋಡೋಣ ಇದ್ರದ ಚಹಾ ಹೇಗೆ ಮಾಡೋದು ಅಂತ. ಈ ಥರ ಬೇರನ್ನು ಈ ಥರ ಕಟ್ ಮಾಡ್ಕೊತೀವಿ. ಈ ಥರ ಜಜ್ಜಿಕೊಬೇಕು ಹೀಗೆ. ಇದನ್ನು ಹಾಕ್ಕೊತೀನಿ. ಇದರ ಕಾಂಡವನ್ನು ನಾನೀಗ ಕುದಿಸ್ಕೊತಾ ಇದ್ದೀನಿ ಟೀ ಮಾಡಲಿಕ್ಕೆ. ಸ್ವಲ್ಪ ಅರ್ಧ ಟೀಸ್ಪೂನಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು. ಇದನ್ನ ಈಗ ಸೋಸ್ಕೊತಾ ಇದ್ದೀನಿ ಕುದ್ದಿರೋಂತಹ ಚಹಾನ. ನೋಡಿ ವೀಕ್ಷಕರೇ, ಇದು ಲೈಮ್ ಗ್ರಾಸ್ ಟೀ ರೆಡಿ ಆಗಿದೆ ಇವತ್ತು. ಇದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಇದರದ್ದು ತಂಬ್ಳಿ ಕೂಡ ಮಾಡ್ತಾರೆ, ಹಾಗೆ ಮುಂದಿನ ವಿಡಿಯೋದಲ್ಲಿ ತಂಬ್ಳಿಯನ್ನು ನಾವು ಹೇಗೆ ಮಾಡೋದು ಅಂತ ತೋರಿಸ್ತೇವೆ. ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.